ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಿನಿಮಾ ಲವರ್, ನಾನು ನಿಮ್ಮ ಸಿನಿಮಾ ಲವರ್. ಇವತ್ತು ರಿವ್ಯೂ ಮಾಡ್ತಿರೋ ಸಿನಿಮಾ ಬಂದುಬಿಟ್ಟು ಸಲಾಗ. ಅದು ನಿನ್ನೆ ರಿಲೀಸ್ ಆಗಿದೆ, ನಾನು ಕೂಡ ನಿನ್ನೆ ನೋಡಿದೆ, ಬಟ್ ಡಿಲ್ ಆಗಿರೋ ಕಾರಣ ಇವತ್ತು ರಿವ್ಯೂ ಮಾಡ್ತು. ಈ ಮೂವಿ ನಮಗೆ ಏನು ಅನಿಸ್ತು, ಇಟ್ ಆರ್ ಫ್ಲಾಫ್ ಅಥವಾ ಫ್ಯಾಮಿಲಿ ಡ್ಯಾನ್ಸ್ ನೋಡ್ಬೋದಾ, ಏನು ಇಷ್ಟ ಆಯಿತು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾವ ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಅಷ್ಟು ಅಂದ್ರೆ ಲೈಕ್ ನಮ್ಮ. ಓಕೆ, ಮೊದಲು ಸಲಾಗ ಬಂದುಬಿಟ್ರೆ ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ಫುಲ್ ರೌಡಿಸಮ್, ಫುಲ್ ಅಂಡರ್ವರ್ಲ್ಡ್ ಥರ ಇರುತ್ತೆ ಅಂತ. ಬಟ್ ಓದಾಗ ಆಶ್ಚರ್ಯ ಆಯಿತು, ಯಾಕಂದರೆ ಅದರಲ್ಲಿ ಅಂಡರ್ವರ್ಲ್ಡ್ ಬಗ್ಗೆ ಇಲ್ಲ, ಇದು ಫುಲ್ ರೌಡಿಸಮ್ ಅಂಡರ್ ಇದೆ. ಅಂದರೆ ನಮ್ಮ ಬೆಂಗಳೂರಲ್ಲಿ ನಾರ್ಮಲ್ ಈಗ ಪ್ರೆಸೆಂಟ್ ಡೇಸ್ ಯಾವ ಥರ ರೌಡಿಸಮ್ ಇರುತ್ತೋ ಆ ಥರ ರೌಡಿಸಮ್ ಇತ್ತು. ಓಕೆ, ಫಸ್ಟ್ ಆಫ್ ನೋಡಿದ ತಕ್ಷಣ ಫುಲ್ಲು ರೌಡಿಸಮ್ ಇತ್ತು. ನಾನು ಏನು ಅನ್ಕೊಬಿಟ್ಟೆ ಅಂದರೆ ಏನು ಗುರು ಈ ಮೂವಿ ಫುಲ್ಲು ರೌಡಿಸಮಲ್ಲೇ ಮುಗಿಸ್ಬಿಟ್ಟವರಲ್ಲ, ಏನು ಕತೆ ಏನು ಇಷ್ಟ ಆಗುತ್ತಾ ಇಲ್ವೋ ಅಂತ ಯೋಚನೆ ಮಾಡಿದೆ. ಬಟ್ ಫಸ್ಟ್ ಆಫ್ ಕೂಡ ಎಂಟರ್ಟೈನ್ಮೆಂಟ್ ನಡೆಯಿತು. ಫಸ್ಟ್ ಆಫ್ ಎಷ್ಟು ಬೇಗ ಮುಗೀತು ಅಂದರೆ ಕುದ್ದೇ ಒಂದು ಅರ್ಧ ಗಂಟೆ, ಒಂದು 10 ನಿಮಿಷ ಆದಂಗೆ ಮುಗ್ದಾಗ ಅನಿಸ್ತು. ಸ್ವಲ್ಪ ಎಂಟರ್ಟೈನ್ಮೆಂಟ್ ಚೆನ್ನಾಗಿತ್ತು. ಫಸ್ಟ್ ಆಪು ಒಳ್ಳೆ ಡೈಲಾಗ್ಗಳು ಬರ್ತವೆ, ಒಳ್ಳೊಳ್ಳೆ ಸೀನ್ಗಳು ಬರ್ತವೆ, ಫುಲ್ ಆ್ಯಕ್ಷನ್ಗಳು ಇರ್ತವೆ, ಬೇಗ ಮುಗ್ದೋಗ್ಬಿಡುತ್ತೆ. ನಾನು ಅಂದ್ಕೊಬಿಟ್ಟೆ ಏನು 10 ನಿಮಿಷದಲ್ಲಿ ಮುಗಿದ್ಬಿಡ್ತಲ್ಲಪ್ಪ ಫಸ್ಟ್ ಆಫು, ಏನು ಕತೆ ಫಿಲಮ್ ಇನ್ನಂಗಿದೋ ಅಂತ. ಬಟ್ ನಾನು ಸೆಕೆಂಡ್ ಆಫ್ ನೋಡ್ತಾ ಫಿಲಮ್ ಭಾಳ ಇಷ್ಟ ಆಯಿತು, ಭಾಳ ಎಂಟರ್ಟೈನ್ಮೆಂಟ್ ಆಯಿತು. ನಮಗೆ ಏನು ಇಷ್ಟ ಆಯಿತು ಅಂದರೆ ಮೂವಿಲಿ ಮೊದಲು ಬಂದುಬಿಟ್ಟು ಡೈಲಾಗ್ಗಳು. ಏನು ಡೈಲಾಗ್ ಅಂದರೆ ಡೈಲಾಗ್ಗಳು ಡಾಲಿ ಧನಂಜಯ್ ಪೊಲೀಸ್ ಆಫೀಸರ್ ಆಗಿರ್ಬೋದು, ನಮ್ಮ ಸಲಾಗ ವಿಜಯ್ ಆಗಿರ್ಬೋದು, ಅವರಿಗೆಲ್ಲ ಡೈಲಾಗ್ಗಳು ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತು ಬಾ ಗಾಂಡು ಬೋಳೆ ಮಗ್ನೆ ಸೋ ಮಗ್ನೆ ಇವೆಲ್ಲ ಡೈಲಾಗ್ಗಳು ಕಾಮನ್ನಾಗಿ ಯೂಸ್ ಮಾಡಿದ್ದಾರೆ, ಯಾವುದೇ ಬೀಪ್ ಸೌಂಡ್ ಮಾಡಿ ಏನಿಲ್ಲ. ನಿನ್ನ ಅಕ್ಕನ ಜುಟ್ಟು ಏನೇ ಆಗಲಿ ಎಲ್ಲ ಡೈಲಾಗ್ಗಳು ಕಾಮನ್ನಾಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಯಾವುದೇ ಬೀಪ್ ಸೌಂಡ್ ಕೂಡ ಹಾಕಿಲ್ಲ. ಇದು ನಾರ್ಮಲಾಗಿ ಕೇಳ್ತಿರಲ್ಲ, ನಾರ್ಮಲಾಗಿ ಅವರಿಗೆ ಭಾಳಷ್ಟು ಇಂಟ್ರೆಸ್ಟ್ ಆಗುತ್ತೆ, ಯಾವ ಬೀಪ್ ಸೌಂಡ್ ಇದ್ದರೆ ಅಷ್ಟು ಇಂಟ್ರೆಸ್ಟ್ ಆಗಲ್ಲ. ನಾರ್ಮಲ್ ಹೆಂಗೈತೆ ಹಾಗೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಈ ಥರ ಡೈಲಾಗ್ಗಳೋದಕ್ಕೆ ಇಷ್ಟ ಆಗುತ್ತೆ. ಎರಡನ್ನು ಬಿಟ್ಟು ಆ ಸೆಂಟಿಮೆಂಟ್ಸ್ಗಳು ಇಷ್ಟ ಆಯಿತು. ವಿಜಯ್ ಅವರ ತಂದೆ ತಾಯಿಗಳು ಅವ್ರ ತಂದೆ ತಾಯಿಗಳು ಮತ್ತು ಅವ್ರ ಲವ್ ಸೆಂಟಿಮೆಂಟ್ಸ್ಗಳು, ಅವರು ತಂದೆ ತಾಯಿಗಳನ್ನು ಸಾಯಿಸಾಕ್ತಾರೆ, ತಂದೆ ತಾಯಿಗಳನ್ನ ನೇಣು ಹಾಕ್ತಾರೆ, ಅದು ಏನಕ್ಕೆ ಅದು ರೀಸನ್ ಏನು, ಅದ್ರ ಬಿಹೈಂಡ್ ರೀಸನ್ ಏನು, ಅದು ಭಾಳ ಇಷ್ಟ ಆಯಿತು. ಮತ್ತು ಇನ್ನೊಂದು ಬಂದುಬಿಟ್ಟು ಇದರಲ್ಲಿ ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಕೂಡ ಮಾಡಿದ್ದಾರೆ. ಈಗ ರೌಡಿಗಳು ಇರ್ತಲ್ಲ, ರೌಡಿಗಳು ತಮ್ಮ ರೌಡಿಗಳು ಮತ್ತು ತಮ್ಮ ಜೀವನ ಅಂದರೆ ತಮ್ಮ ಮಕ್ಕಳುಗಳು ಅವ್ರಿಗೂ ಇದಕ್ಕೂ ಏನು ಪ್ರಭಾವ ಬೀಳುತ್ತೆ, ಪರೇಡ್ ಮಾಡಿದ್ರೆ ಏನು ಪ್ರಭಾವ ಬೀಳುತ್ತೆ ರೌಡಿಗಳು ಮತ್ತು ಅವರ ಫ್ಯಾಮಿಲಿಗೆ, ಅದ್ರ ಬಗ್ಗೆ ಭಾಳಷ್ಟು ಇಷ್ಟ ಆಯಿತು. ಮತ್ತು ಕೆಲವೊಬ್ಬರು ಅಸಹ್ಯ ಪದಗಳನ್ನು ಬಳಸ್ತಾರೆ, ಗಂಡು ಮಗನೆ, ಬೋಳೆ ಮಗನೆ, ಸು ಮಗನೆ, ಕೆಟ್ಟಾಗಿ ಬೈತಾರೆ. ಅದು ಬೈಯಿದ್ರೂ ಏನು, ಅದು ಬೈದ್ರೆ ಏನು ಅನಿಸುತ್ತೆ, ಆದರೆ ಅಷ್ಟು ಈಸಿಯಾಗಿ ಬೈದ್ಬಿಡ್ತಾರಲ್ಲ ಅವ್ರಿಗೆ, ಅವ್ರಿಗೆ ಬೈದರೆ ಏನು ಅನಿಸುತ್ತೆ ಅಂತೇಳಿ ಅದನ್ನು ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಜಸ್ಟ್ ನೀವು ಫಿಲಮ್ ನೋಡಿದ್ರೆ ಇಷ್ಟ ಆಗುತ್ತೆ. ನಂತರ ಬಂದುಬಿಟ್ಟು ಡೈರೆಕ್ಷನ್ ಬಗ್ಗೆ ಮಾತಾಡ್ಬೋದು. ವಿಜಯ್ ಅವರು ಫಸ್ಟ್ ಡೈರೆಕ್ಷನ್ ಅನ್ನಿಸ್ತಾನಿಲ್ಲ, ಡೈರೆಕ್ಷನ್ ಭಾಳಷ್ಟು ಚೆನ್ನಾಗಿ ಮಾಡಿ ಬಂದಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಒಂಥರ ಮೂವಿಗೆ ಬಂದುಬಿಟ್ಟು ಫಸ್ಟ್ ಹಾಫು ಬಂದುಬಿಟ್ಟು ನಾರ್ಮಲ್ ಅನಿಸ್ತು, ನನಗೆ ಇಷ್ಟ ಆಯಿತು, ಓಕೆ ಅನಿಸ್ತು ಫಸ್ಟ್ ಹಾಫು. ಬಟ್ ಸೆಕೆಂಡ್ ಹಾಫ್ ನೋಡ್ತಾ ಇಷ್ಟ ಆಯಿತು. ಮತ್ತು ದುನಿಯಾ ವಿಜಯ್ ಅವರು ಲಾಸ್ಟಿಗೆ ಎಂಡ್ ಟೈಮ್ ಬಂದುಬಿಟ್ಟು ಅವರಿಗೆ ಕೇಸ್ ಆಗಿ ಎಂಡ್ ಟೈಮಲ್ಲೂ ಬಚಾವ್ ಆಗ್ತಾರೆ. ಬಚಾವ್ ಆದ ನಂತರ ಅವರು ರಿವೆಂಜ್ ತಗೊಳ್ತಾರೆ. ಮೊದಲು ಹೇಳಿರ್ಬೇಕಾದ್ರೆ ಫುಲ್ ಮೂವಿ ಡಿಪೆಂಡ್ ಆನ್ ಪರ್ಸನಲ್ ರಿವೆಂಜು, ಅದು ಪರ್ಸನಲ್ ರಿವೆಂಜ್ಗೋಸ್ಕರ ಮೂವಿ ಮಾಡಿದರೂ ಕೂಡ ಅದರಲ್ಲಿ ಮಧ್ಯದಲ್ಲಿ ಒಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಕೂಡ ಮಾಡಿದ್ದಾರೆ, ಈ ಥರ ಜನರಿಗೆ ಹೆಲ್ಪ್ ಆಗಲಿ ಅಂತ. ಅದಕ್ಕೆ ನಂಗೆ ಇಷ್ಟ ಆಯಿತು. ಪರ್ಸನಲ್ ರಿವೆಂಜ್ನ ವಿಜಯ್ ಅವರು ಫೈನಲಿ ತೀರಿಸ್ಕೊಳ್ತಾರೆ, ವಿಜಯ್ ಫೈನಲಿ ತೀರಿಸ್ಕೊಂಡು ಲಾಸ್ಟಿಗೆ ಜಲ್ಲಿ ಹೋಗ್ತಾರೆ. ಮೇನ್ ಹೀರೋಯಿನ್ ಕೂಡ ಸಂಜನಾ ಅನ್ನೋದು ಕೂಡ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮತ್ತು ರೋಲ್ ಸೈಡ್ ಆ್ಯಕ್ಟರ್ಗಳು ರೌಡಿಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಸಾವಿತ್ರಿ ಅವರು ಕೂಡ ಭಾಳಷ್ಟು ಅಲ್ಟಿ ಆ್ಯಕ್ಟ್ ಮಾಡಿದ್ದಾರೆ. ಅವರು ಒಂದು ಹುಡುಗ ಹುಡುಗನ ಕಾಮಿಡಿ ಸೀನ್ ಬರುತ್ತೆ, ಅದು ನಮಗೆ ಭಾಳಷ್ಟು ಮಜಾ ಆಗುತ್ತೆ. ಓವರಲ್ಲಿ ಮೂವಿ ಸೂಪರ್.